ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವಸ್ವಾಮಿ. ರಾಕೇಶ್ ಸಿದ್ದರಾಮಯ್ಯ ಸ್ಮರಣಾರ್ಥ ಶಾಲಾ ಮಕ್ಕಳಿಗೆ ಓದುವ ಸಾಮಗ್ರಿಗಳನ್ನು ವಿತರಿಸಿದ ದಿನೇಶ್ ಗುಂಡೂರಾವ್ ಅಭಿಮಾನಿ ಬಳಗ. ಮೈಸೂರಿನ ತ್ಯಾಗರಾಜ ರಸ್ತೆಯಲ್ಲಿರುವ ಅಕ್ಕನ ಬಳಗ ಶಾಲೆಯಲ್ಲಿ ಕಾಂಗ್ರೆಸ್ನ ಯುವ ಮುಖಂಡರಾದ ದಿವಂಗತ ರಾಕೇಶ್ ಸಿದ್ದರಾಮಯ್ಯ ಅವರ ಸ್ಮರಣಾರ್ಥ ದಿನೇಶ್ ಗುಂಡೂರಾವ್ ಅಭಿಮಾನಿ ಬಳಗದ ವತಿಯಿಂದ ಶಾಲಾ ಮಕ್ಕಳಿಗೆ ಓದುವ ಸಾಮಗ್ರಿಗಳನ್ನು ವಿತರಿಸುವ ಮೂಲಕ ರಾಕೇಶ್ ಸಿದ್ದರಾಮಯ್ಯ ಅವರನ್ನು ಸ್ಮರಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಹಿರಿಯ ಸಮಾಜ ಸೇವಕರಾದ ಕೆ ರಘುರಾಮ್ ವಾಜಪೇಯಿ, ಎನ್ಎಂ ನವೀನ್ ಕುಮಾರ್, ಕೆಪಿಸಿಸಿ ಸದಸ್ಯರಾದ ನಜರ್ಬಾದ್ ನಟರಾಜು, ಗುಂಡೂರಾವ್ ಅಭಿಮಾನಿ ಬಳಗದ ಅಧ್ಯಕ್ಷ ವಿನಯ್ ಕಣಗಾಲ್, ಮಾಜಿ ಮೂಡ ಸದಸ್ಯರಾದ ಲತಾ ಮೋಹನ್, ರವಿತೇಜ, ರಾಜೇಶ್ ಪಳನಿ, ಪವನ್, ಸಿದ್ದರಾಮು, ಶಾಲೆಯ ಮುಖ್ಯ ಶಿಕ್ಷಕರಾದ ಸುಗುಣಾವತಿ, ಮಿರ್ಲೆ ಪನೀಶ್, ರಾಕೇಶ್, ಭರತ್, ಡಿಕೆ ನಾಗಭೂಷಣ್, ಚಕ್ರಪಾಣಿ ಹಾಗೂ ಇನ್ನಿತರರು ಹಾಜರಿದ್ದರು. ಅವರು ಪಾಪ ಯುವಕರಿಗೆ ವಿಶೇಷವಾಗಿ ಎಲ್ಲಾ ರೀತಿಯಾದಂತಹ ಒಂದು ಮಕ್ಕಳಿಗೆ ಬಡಬಗ್ಗರಿಗೆ ಸಹಾಯ ಮಾಡಿಕೊಂಡು ಅವ್ರ ಕೈಲಾದಂತಹ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಂತ ಪ್ರತಿ ದಿವಸನೂ ಕೂಡ ಅವ್ರ ಮನೆಯಲ್ಲಿ ಎಲ್ಲರಿಗೂ ಸುಲಭವಾಗಿ ಸಿಗ್ತಾ ಇದ್ದಂತವ್ರು ಇವತ್ತು ಕೂಡ ಇವತ್ತು ನೆನೆಸ್ಕೊಂಡು ಕಾರ್ಯಕ್ರಮ ಇನ್ನೂ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರಿಂದ ಪಡೆದಂತ ಒಂದು ಸಹಾಯ ಆಗ್ಬೋದು, ಸಹಕಾರ ಆಗ್ಬೋದು, ಅದನ್ನ ಮನಸ್ಸಲ್ಲಿ ಇಟ್ಕೊಂಡೆ ಎಲ್ಲರೂ ಕಾರ್ಯಕ್ರಮ ಮಾಡ್ತಾರೆ. ನಾಲ್ಕು ಜನ ಯಾರು ಕಷ್ಟದಲ್ಲಿದ್ದಾರೆ ಅಂತ ಅವ್ರಿಗೆ ನಾವು ಸಹಾಯವಾಗಿ ನಿಂತ್ಕೊಂಡಾಗ ನಾವಿರ್ಲಿ ನಾವು ಇಲ್ಲದೇ ಇರಲಿ ಜನ ಅದನ್ನ ಸ್ಮರಿಸ್ತಾರೆ ಅನ್ನೋದಕ್ಕೆ ಈ ಕಾರ್ಯಕ್ರಮನೇ ಉದಾಹರಣೆ. ಹಾಗಾಗಿ ನಾವು ಪ್ರತಿಯೊಬ್ರು ಬದುಕ್ತಾರೆ, ಪ್ರತಿಯೊಬ್ರು ಊಟ ತಿಂಡಿ ಮಾಡ್ತಾರೆ, ಪ್ರತಿಯೊಬ್ರು ಮದುವೆ ಮಾಡ್ಕೊತಾರೆ, ಮನೆ ರೂಪಿಸ್ತಾರೆ, ಕೊನೆ ಒಂದು ದಿವಸ ಪ್ರಪಂಚ ಬಿಟ್ಟು ಹೋಗ್ತಾರೆ. ಆದ್ರೆ ಇರೋವರೆಗೂ ನಾವು ನಾಲ್ಕು ಜನಕ್ಕೆ ಸಹಾಯ ಮಾಡಿದ್ವಾ, ನಾಲ್ಕು ಜನಕ್ಕೆ ನಾವು ಒಂದು ನೆರಳಾದ್ವಾ, ನಮ್ಮ ಕೈಲಾದಂತ ಒಂದು ಸೇವೆ ಸಮಾಜಕ್ಕೆ ಮಾಡಿದ್ವಾ ಅನ್ನೋದು ನಾವು ಹೋದ್ಮೇಲೆ ಜನ ನಮ್ಮ ಬಗ್ಗೆ ಯಾವ ತರ ನೆನ್ಸ್ಕೊಂಡು ನಡ್ಕೋತಾರೆ ಅನ್ನೋದನ್ನ ತೀರ್ಮಾನ ಮಾಡುತ್ತೆ ಅಂತ ಹೇಳಿ ಬಯಸ್ತೀವಿ. ಹಾಗಾಗಿ ನಾವಿರ್ಲಿ ಇಲ್ಲದೆ ಇರಲಿ ನಮ್ಮ ಕೈಲಾದಂತ ಒಂದು ನಾಲ್ಕು ಜನಕ್ಕೆ ಒಳ್ಳೆ ಕೆಲಸ ಮಾಡ್ಬೇಕು, ಅದೇ ನಾವು ರಾಕೇಶ್ರಿಂದ ಪಡೆದಿರ್ತಕ್ಕಂತ ಸಂದೇಶ. ಇವತ್ತು ಅವ್ರ ತಂದೆ ಮುಖ್ಯಮಂತ್ರಿಗಳಿದ್ರು ಕೂಡ ಎಲ್ಲರೂ ಕೂಡ ಇವತ್ತು ರಾಕೇಶ್ ಅವ್ರನ್ನ ಬಹಳ ಮಿಸ್ ಮಾಡ್ಕೋತಾರೆ. ರಾಕೇಶ್ ಪಾಪ ಯಾರು ಕೇಳಿದ್ರು ಅವ್ರಿಗೆ ಮಾತು ಆ ಒಂದು ಬಳದಲ್ಲಿ ಬಂದೇ ಬರುತ್ತೆ. ಹಾಗಾಗಿ ನೀವು ಅಷ್ಟೇ, ನಾಳೆ ನೀವು ಚೆನ್ನಾಗಿ ಓದ್ಬೇಕು, ಒಂದು ಉನ್ನತ ಸ್ಥಾನಕ್ಕೆ ಪ್ರತಿಯೊಬ್ಬರು ಕೂಡ ಬರಬೇಕು, ನಿಮ್ಮ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೋಬೇಕು, ಅವ್ರಿಗೂ ಗೌರವ ತಂದ್ಕೊಡೋದ್ರ ಜೊತೆಗೆ ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ ಕೈ ಯಾರಾಗುತ್ತೆ ನಾಲ್ಕು ಜನಕ್ಕೆ ಸಹಾಯ ಮಾಡತಕ್ಕಂತ ಒಂದು ಮನೋಭಾವ ನಾವು ಬೆಳೆಸ್ಕೊಳ್ಳೋಣ ಅಂತಕ್ಕಂಥ ಒಂದು ಮಾತು ಇಲ್ಲ. ನನಗೂ ಕೂಡ ಈ ಕಾರ್ಯಕ್ರಮಕ್ಕೆ